ಮೂಲಭೂತ ಸೌಕರ್ಯಗಳನ್ನು ಮುಖ್ಯವಾಗಿ ಬೇಕಾಗಿರುವ ರಸ್ತೆ ಹದಗೆಟ್ಟು 20 ವರ್ಷಗಳೇ ಕಳೆದಿವೆ. ಓಟು ಕೀಳುವಾಗ ಬರುವ ಜನಪ್ರತಿನಿಧಿಗಳು ಬಳಿಕ ಇತ್ತ ಬರೋದೇ ಇಲ್ಲ ಅಂತ ಅಥಣಿ ತಾಲೂಕಿನ ಮಹೇಶವಾಡಿ ಗ್ರಾಮದ ಗ್ರಾಮಸ್ಥರು ಆಕ್ರೋಶದ ಮಾತುಗಳನ್ನಾಡಿದ್ರು. ಗ್ರಾಮಸ್ಥರು ಹದಗೆಟ್ಟ ರಸ್ತೆಯ ಮೇಲೆ ಚಹಾ ಮಾಡಿ ಕುಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳೀಯ ಶಾಸಕರ ವಿರುದ್ಧ ಘೋಷಣೆ ಕೂಗುತ್ತ ಆಕ್ರೋಶದ ಮಾತುಗಳನ್ನಾಡಿದ್ರು. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ! ಮಹೇಶ್ ಕುಮಟಳ್ಳಿ ಅವರಿಗೆ ಧಿಕ್ಕಾರ, ಧಿಕ್ಕಾರ! ರಸ್ತೆ ಆಗಲೇಬೇಕು, 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 ಆಗಲೇಬೇಕು! ಅಥಣಿ ತಾಲೂಕಿನ ಮಹೇಶವಾಡಗಿಯಿಂದ 0 ಪಾಯಿಂಟ್ ಹಾಗೂ ಸವದಿ ಗ್ರಾಮದವರೆಗೆ ಸುಮಾರು 5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕಾಗಿ ಮಹೇಶವಾಡಗಿ ಗ್ರಾಮಸ್ಥರು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಹದಗೆಟ್ಟ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಕ್ಯಾರಿ ಅಂತಿಲ್ಲ ಎಂಬುದು ಗ್ರಾಮಸ್ಥರ ಅಳಲು. ಇನ್ನು ಗ್ರಾಮಸ್ಥರ ಪ್ರತಿಭಟನೆಗೆ ಅಥಣಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ ಬೆಂಬಲ ಸೂಚಿಸಿ, ಕಳೆದ 20 ವರ್ಷಗಳಿಂದ ಈ ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾಗಿಲ್ಲ ಎಂದರೆ ಶಾಸಕರು ಏನು ಮಾಡುತ್ತಿದ್ದಾರೆ? ಶಾಸಕರಾಗಿ ಆಯ್ಕೆಯಾದ ನಂತರ ಕುಮಟಳ್ಳಿ ಈ ಗ್ರಾಮಕ್ಕೆ ಒಂದೇ ಒಂದು ಬಾರಿ ಆಗಮಿಸಿದ್ದು ದುರದೃಷ್ಟಕರ. ಶಾಸಕರೇ ಅಷ್ಟು ಕೋಟಿ ಇಷ್ಟು ಕೋಟಿ ಅನುದಾನ ತಂದೆ ಅಂತ ಹೇಳುವುದನ್ನು ಬಿಟ್ಟು ರಸ್ತೆ ನಿರ್ಮಾಣ ಮಾಡಿ ಅಂತ ಆಗ್ರಹಿಸಿದ್ರು. ಮಹೇಶವಾಡಿಗೆ ಗ್ರಾಮಸ್ಥರು ಕಳೆದ 20 ವರ್ಷಗಳಿಂದ ಇಲ್ಲಿ ರಸ್ತೆಗಳಾಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ರಸ್ತೆ ಮೇಲೆ ಒಂದು ಅಡುಗೆ ಮಾಡುವುದ್ರ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಗೆ ನಾವು ಬೆಂಬಲ ಕೊಡೋದಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರು ಎಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆ ಈ ಪರಿಸ್ಥಿತಿ ಬಂತು ಅಂತಂದರೆ, ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆಯಿತು. 75 ವರ್ಷ ಆದರೂ ಒಂದೊಂದು ಹಳ್ಳಿಗೆ 20-20 ವರ್ಷಗಳಿಂದ ರಸ್ತೆ ಆಗೋದಿಲ್ಲ ಅಂತಂದರೆ ನಾವು ನಾಚಿಕೆ ಪಡಬೇಕಾಗ್ತದೆ. ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಅವರು ಉಪಚುನಾವಣೆ ಆದಮೇಲೆ ಕಳೆದ 3 ವರ್ಷಗಳಲ್ಲಿ ಬಂದಿದ್ದು ಒಂದೇ ಬಾರಿ, ಅದು ಅವರ ಮಗನ ಮದುವೆ ಆಮಂತ್ರಣ ಕೊಡೋದಕ್ಕೆ. ಇದನ್ನು ಬಿಟ್ಟರೆ ಒಂದು ಸಾರಿಯೂ ಸಹಿತ ಮಹೇಶವಾಡಗಿ ಗ್ರಾಮಕ್ಕೆ ಆಗಮಿಸಿಲ್ಲ, ಇಲ್ಲಿಯ ಜನರು ಕೂಗಿ ಕೇಳಿಲ್ಲ. ಅದಕ್ಕಾಗಿ ಶಾಸಕರು ಇಲ್ಲಿ ಬಂದಿಲ್ಲ, ಶಾಸಕರು ಕಡೆ ದನಿ ಹೋಗಲಿ ಅಂತ ರಸ್ತೆ ಮೇಲೆ ಇವತ್ತು ಅಡುಗೆ ಮಾಡುವುದ್ರ ಮೂಲಕ ಇವತ್ತು ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬಳಿಕ ಸ್ಥಳೀಯರಾದ ಅಶೋಕ ಮೊಗ್ಗಿನವರ ಮಾತನಾಡಿ, ಪ್ರವಾಹ ಬಂದಾಗ ಗ್ರಾಮದಿಂದ ಹೊರ ಹೋಗಲು ತೀರಾ ಅತ್ಯವಶ್ಯಕವೆನಿಸಿದ ರಸ್ತೆ ನಿರ್ಮಾಣ ಆಗದೇ ಇರೋದ್ರಿಂದ ಎಲ್ಲ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ತಕ್ಷಣ ಸಮಸ್ಯೆಗೆ ಸ್ಪಂದಿಸಿ ಅಂತ ಹೇಳಿದ್ರು. 0 ಪಾಯಿಂಟ್ ರಸ್ತೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ನಮ್ಮ ಊರ ರೈತರು ಎಲ್ಲರೂ ಹಮ್ಮಿಕೊಂಡಿದ್ದೆವು. ಯಾಕಂದರೆ ಅನೇಕ ವರ್ಷದಿಂದ ಇದಕ್ಕೆ ಮನವಿ ಮಾಡಿದ್ದೆವು ಮಾನ್ಯ ಜನಪ್ರತಿನಿಧಿಗಳಿಗೆ, ನಮ್ದು ಇದನ್ನು 0 ಪಾಯಿಂಟ್ ರಸ್ತೆ ಮಾಡಿಕೊಡ್ರಿ, ಮಾಡಿಕೊಡ್ರಿ ಅಂಥೇಳಿ. ಯಾಕಂದರೆ ಇದನ್ನು ಪ್ರತಿ ವರ್ಷ ಮಹಾಪೂರ್ ಬಂದಾಗ ನಾವು ಯಾತ್ರ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಇದು ಒಂದೇ ರಸ್ತೆ ನಮ್ದು ಇರೋದು. ಅದರಿಂದ ನಾವು ಅನೇಕ ಬಾರಿ ಮಾಡಿಕೊಟ್ರು, ಅವ್ರು ಮಾಡಲಿಲ್ಲ. ಮತ್ತು ನಮ್ಮದು ರೈತರ ಮೂಲ ಒಂದು ಬೆಳೆ ಕಬ್ಬು ಬಗ್ಗೆ ನಮ್ಮ ದುಡಿಯುವಂಥ ಜನರು ಇದೇ ರಸ್ತೆನ ಅವಲಂಬನೆ ಮಾಡ್ಯಾರ. ಆದ್ದರಿಂದ ಯಾರೂ ಇಲ್ಲಿವರೆಗೆ ಬಂದಿಲ್ಲ. ಆದ್ರಿಂದ ನಾವು ರೋಚಿಗೆದ್ದ ನಮ್ಮಂತ ರೈತರು ಎಲ್ಲರೂ ಕೂಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿವಿ. ಈ ಪ್ರತಿಭಟನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸತ್ಯಪ್ಪ ಬಾಗೇಂದವರ, ಶ್ರೀಕಾಂತ್ ಪೂಜೇರಿ, ಶಿವು ಗುಡ್ಡಾಪುರ, ನ್ಯಾಯವಾದಿ ಸುನಿಲ್ ಸಂಖ, ಮಹಾದೇವಿ ಹುಡಿಕಟ್ಟಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.